ಅವ ಬಂಗಾರ ಯಾಕಪ್ಪ ಬೇಜಾರಲ್ಲಿ ಕುಂತಿದ್ದೆ? ಏ ನೀ ಮೋನ ಮಾತಾಡೇವ, ನನ್ನ ಬಂಗಾರ ಗುಂಡ ನೀ ಮೋನ್ ಒಣಕಿ ಚೆಂಡ ನೋನ್ ಯಾವಾಗ ಮತ್ತೆ ಮೋಂಗ ಯವ್ವ ಏನಾರು ತಿನ್ನಂಗೈತಿ ದಿನ ಬೇಡ ನನಗೆ ಈ ಮೌನ್ ರೊಕ್ಕಕ್ಕ ಮಾಡ್ತೀವಿ ನೋನ್ ಮೌನ ಬೇ ಮನ್ಷಿ ಬಂದು ತಿನ್ಬೇ ತಗ ನೋಡಿಲ್ಲ ರೊಕ್ಕ ಹೋಗಿ ಏನಾರು ತಿನ್ಬೇ ಹೋಗು ತಗ ಹೋಗು ಏನು ಬೇಕೋ ತಂದು ತಿನ್ನೇವು ತಗೋ ಹತ್ತು ರೂಪಾಯಿ ಪುಟ್ಗ ನೀನೇ ಇಟ್ಕೋ ತಗೋ ಹತ್ತು ರೂಪಾಯಿ ನಾನು ಕಾಲೇಜ್ಗೆ ಹೋಗೋವರೆಗೂ ಹಿಂಗ ಬೇ ನಿಮ್ಮ ಮೌನ ನಿನಗೆ ಬುದ್ಧಿ ಬರಲಂತ ಕಾಲೇಜ್ ಬಿಡಿಸಿನ ಬೇ ಮನೆಗಿದ್ರೆ ಎಲ್ಲ ಬುದ್ಧಿ ಬರ್ತೈತೆ ಮನೆಗಿದ್ರೆ ಬುದ್ಧಿ ಎಲ್ಲ ಅಲ್ಲೊದ್ದಿ ಬರ್ತೈತಿ ಹಿಡ್ಕಂಗೆ ಕೂತ್ಕ ನಿಮ್ಮ ಮೌನ ಬೇ ನಾ ಎಷ್ಟು ಹಣ ಇದೆ ನೋಡ್ಬೇಕು ಕಾಲೇಜಿಗೆ ಏನಾರು ನಾನು ಮೌನ ನಾನು ಬರ್ಬೇಕಾರ ನೋಡೋ ಮಂದಿ ಎಲ್ಲರೂ ಗುನು 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 ಅಂತ ಮಾತಾಡ್ತಾರೆ ಎದರ್ತಾರೆ ಯಾಕೆ ಹೇಳ ಹಂಗೆ ಇಟ್ಕಂದೆ ನಾನು ನಿನ್ನಂಗೆ ಕಾಲೇಜ್ಗೆ ಹೋದ್ರೆ ಎಲ್ಲರೂ ಮಾತಾಡ್ತಾರೆ ನನ್ನ ಬಗ್ಗೆ ಎಲ್ಲರೂ ನಿನ್ನಂಗೆ ಹನುಮಾನ ಪಟ್ಬಿಟ್ರೆ ಆತ್ ನೋಡು ಕಾಲೇಜ್ ಮೆಟ್ಲು ಹತ್ತಲ್ಲ ಕಾಲೇಜ್ಗೂ ಹೋಗಲ್ಲ ಬೇ ಅವ್ರದೇ ಬೇರೆ ನಮ್ಮದೇ ಬೇರೆ ಇನ್ನೊಬ್ಬರು ಮನೆ ತೆಗೆದು ನಾವೇ ಮಾಡೋಣ ನಮ್ಮ ಮನೆ ದಾಟ ನಾವು ವಿಚಾರ ಮಾಡೋಣ ನಾವು ಬೇ ನಮಗೆ ಅವಾಗಲ್ಲ ಸಾಲ ರಜೆ ಕೊಡಲ್ಲ ಅಂದ್ರೆ ನಾವು ಊರಾಗೆ ಯಾರು ದೊಡ್ಡ ದೊಡ್ಡ ಸಾಯ್ತಿರ ಅಂತ ನೋಡ್ತಿದ್ವಿ ಅವರು ಸಾಯ್ಲಿಲ್ಲ ಅಂದ್ರೆ ನಾವು ನೋಡೋ ಕೌದ್ಯೋದಕ್ಕೆ ಮಕ್ಕ ಮಾಡ್ತೀವಿ ನೀವು ಮಾಸ್ತಾರಲ್ಲ ನಮ್ಮ ಅಪ್ಪನವ್ರೆ ಮಕ್ಕ ಅಂತ ಅಂದ್ಬಿಡಂತಿದ್ರೆ ಹಂಗೆ ಕಲ್ತೀವಿ ನಾವು ಶಾಲಿನ ಎಷ್ಟು ಶಾಣೆ ಇದೀವಿ ನೋಡಿ ನಾವು ಹೌದೌದು ಸಾಲಿ ಕಲೀಲಾರ್ದ ಎಷ್ಟೈತಿ ಸಾಲಿ ಕಲ್ತಿದ್ರಿ ಎಷ್ಟು ಮಾಡ್ತಿದ್ದೆ ನೀನು ಸಾಲಿಗೆ ಹೋಗ್ಕನಂತ ಅಂತಲ್ವ ಶಾಲೆಗೆ ಏನೈತಿವೆ ಅಲ್ಲಿ ನಿಮ್ಮವ್ನ ಯಾರು ಹೊಲಕ್ಕೆ ಹೋದ್ರೆ 250 ರೂಪಾಯಿ ಕೂಲಿ ಕೊಡ್ತಾರೆ ನಿಮ್ಮವನಲ್ಲಿ ಪೆನ್ ಇರಗಲ್ಲ ಕಾಪಿ ಇರಗಲ್ಲ ಅಲ್ಲವೇ ಪೆನ್ನಕ್ಕೆ ರೊಕ್ಕ ನಾವು ಕೊಡ್ಬೇಕು ಬುಕ್ಕಕ್ಕೆ ನಾವು ರೊಕ್ಕ ಕೊಡ್ಬೇಕು ಮಂದಿ ಹೊಲಕ್ಕೆ ಹೋಗಿ 2 ಕಸ ಕಿತ್ತರೆ 250 ರೂಪಾಯಿ ಕೊಡ್ತಾರೆ ಸಾಯಂಕಾಲ ಪಾರ್ಟಿ ಮಾಡ್ಸಾರೆ ಏನು ಒಗ್ಗರಣೆ ಮಿರ್ಚಿಗೆ ಕೊಡ್ತಾರೆ ಗಂಡು ಮಕ್ಕಳಿಗೆ ಎಣ್ಣೆನ ಕೊಡ್ತಾರೆ ಏ ಮೌನ ಅದೆಲ್ಲ ಬಿಡ್ತೈತೆ ಸಾಲಿಗೆ ಹೋಗ್ಕೊಂಡಣ ಸಾಲಿಗೆ ಹೋಗ್ಕೊಂಡಣ ಏ ಮೌನ ಆ ಸುದ್ದಿನೇ ಎತ್ತಬೇಡ ಅಂತ ಸಾಲಿದ ಸಾಲೆಲ್ಲದು ಕಾಲೇಜು ಯಾವುದಂದ ಲೇಜ್ ನೀ ಏನು ತಲೆ ಕೆಡಿಸ್ಕೋಬೇಡ ಕಾಲೇಜ್ ಗಿಲೇಜ್ ಅಂತಂದೇಳಿ ಯಾರು ಅಲ್ಕಾರ ಹೋಗಿ 250 ರೂಪಾಯಿ ಕೂಲಿ ಕೊಡ್ತಾರ ಸಾಯಂಕಾಲ ಎಸ್ಕೊಂಬಂದ್ಬಿಡ ಮೌನ ಏ ಅನ್ಮೇಶಿ ನೀ ಎಲ್ಲಿ ಮಗಳು ಕೂಡ ಜಗಳ ಆಡ್ಕೊಂತ ಕುಂತಿದೆ ಮಾವ ಏಯ್ ಮಾವ ಬಾ 200 ರೂಪಾಯಿ ಅದಾವ ತಗೊಂಬರಂಬ ತಗೊಂಬಂದ್ಬಿಡಂಬ ಹೋಗಿ ಅಪ್ಪ ನನ್ನ ಪಾಲಿನ ಕಾಲ್ ಬೀಳ್ಬೇಡಲ್ಲ ಏನ್ ಕಾಲ್ ಬೀಳ್ತಿದೆ ಏಯ್ ಮೋನ್ ಕಾಲ್ ಬೀಳಕತ್ತಿಲ್ಲಪ್ಪ ನಾನು ಚಪ್ಪಲ್ ಹುಡ್ಕಕತ್ತೀನಿ ಹೌದನ ಏ ನಾನು ಕಾಲ ಹಿಡ್ಕಂತಾನಪ್ಪ 200 ರೂಪಾಯಿ ಬಂದ್ವಿ ಮತ್ತೆ ಇವಾಗ ಸಂಜೆ ಕಡೆ ಬಹಳ ಅನುಕೂಲ ಆಗತ್ತ ಕಾಲ್ ಹಿಡ್ಕನಾರಲ್ಲ ಕಾಲ್ ತೆಗಿರಪ್ಪ ಅಯ್ಯಪ್ಪ ಲೇ ನನ್ ತಕ 200 ರೂಪಾಯಿ ತಗೊಂಡ್ ನಂದ ಕೂಡ ನನಗೆ ಮಾತಾಡ್ತೀನಿ ಇಲ್ಲಿ ಅನ್ಮ ಏ ಮೋ ಇವತ್ತು ನಿಂದ 200 ಇವತ್ತು ನಂದೆಲ್ಲ ನೀ ಏನ್ ತಿಂತಿ ಮಾಡಕ್ ಹೋಗ್ ಬಾ ಬಾರೋ ಮಾವ ಬಾರೋ ಮಾವ ಬೇಕು ಬಾರೋ ಹ್ಮ್ ಅಪ್ಪ ಮಾ ಪ್ರಭುವೆ ಫುಲ್ ನಿಂದ ಇವತ್ ಮಾ ಫುಲ್ ನಂದ ಅರೆ ಗೋಡ್ ಇದ್ದರೆ ಇರಬೇಕು ನಿನ್ನಂತ ವೀರಪುತ್ರ ಮನೆ ಮನೆಗೆ ಒಬ್ರು ಹುಟ್ಟಬೇಕು ನೋಡಪ್ಪ ಹೌದಪ್ಪ ಚಲೋ ಕಲಿಸ್ತೀಯ ನೋಡಿ ನಾವಿದ್ರ ನನ್ ಮಕ್ಳು ಹೆಂಗಾದ್ರತ ನೋಡವ್ರ ನಮ್ಮ ಊರನ್ನಾರ ನಮ್ದು ಹಂಗಿಟ್ಕೋಬೇಕು ನಾವು ಹಂಗಿಟ್ಕೋಬೇಕು ಅಂದ್ರ ನಾವು ತಪ್ಪು ಮಾಡ್ಬಾರ್ದ ಮಂಗನ ಮಕ್ಕಳದ ತಪ್ಪುಗಳನ್ನ ಎತ್ತಿಡಬೇಕು ನಮ್ಮನ್ನ ಕಂಡ್ರೆ ಹೋಗ್ಬೇಕಾರು ಹಂಜಬೇಕು ಹಂಜಬೇಕು ಅಂದ್ರ ನಾವು ಹಂಗ ನಡ್ಕೋಬೇಕು ನೋಡ ಒಬ್ಬವನಾರು ಹೊರಗೆ ಬರ್ತಾರ ನಾವು ನಮ್ದೇ ನಾನ್ ಗೊತ್ತ ಮನೆಗೆ ಹೋಗೋಣ ಬಾ ಯವ್ವ ಅಲ್ಲೇನೈತ್ವಿ ಮನೆಯಾಗ ನಿಮ್ಮ ಮೌನ ಇಲ್ಲೇ ಆದ್ರೆ ಎಲ್ಲ ಊರು ತುಂಬ ಸುದ್ದಿಯನ್ನ ಮಾತಾಡೋಕ್ಕೆಲ್ಲ ವಿಶಾಲವಾದ ಜಾಗ ಐತೆ ಅಲ್ಲಿ ನಿಮ್ಮ ಹೋಗ್ಬಿಡ್ತಾಳ ಮಾತಾಡಕ್ಕೆ ಬಾರೇ ಪನ್ಮೇಶ ಇಲ್ಲಿ ಬಂದು ಕೂತಿಯೇನು ಎಷ್ಟು ಹುಡುಕ್ಲೆ ಅಪ್ಪ ನಿನ್ನ ಊರು ತುಂಬ ಹುಡುಕಾಡಿ ಸಾಕಾಗಿವತ್ತು ನಿನ್ನಿಲ್ಲದ ಯಾಕವ ಭೇಟಿ ಮಾಡಿಲ್ಲ ನಿನ್ನ ಅಮ್ಮಮ್ಮಗೆ ಬಾ ಊಟ ಮಾಡ್ಕೊಂಬರಂತಿ ಎಲ್ಲ ಪೂಜೆ ಮಾಡಿದಿ ಎಲ್ಲ ಮಾಡಿದೆ ಈಗ ನಾವು ಪತ್ರೊಳ ಎತ್ತಕ್ಕೆ ಬರೋಕ ಅಣ್ಣ ಮನೆಗೆ ಬ್ಯಾಟ್ರಿ ಉಂಡು ಬಾ ಅಂತ ಈ ಕರೆಕ್ ಬಂದಳ ಬೇ ನಿನ್ನೆ ಎಲ್ಲ ಮಾಡಿರಿ ಇವತ್ತು ಪತ್ರಿಕೆ ಹತ್ತಕ್ಕೆ ಬರಲ್ಲ ನನ್ನ ಏಯ್ ಅನ್ಮೇಶ ಹೋಗಣ ಬಾರ ಬಾ
ನನ್ನ ಮಾತು ಕೇಳ ಸ್ವಲ್ಪ ಕೋಲ್ಡನ್ ಹೋಗಿ ಸಾಜಿಕೊಳಗ ಒಂದ್ ಕೆಜಿ ಮಟನ್ ಮಾಡಂತ ಹೇಳೋಗ ಹನುಮೇಶ್ ಜಿಗಳ ಹೇಳೋಣ ಮಾಡ್ತಾರ ಹೋಗೋಣ. ಮುಂಜಾನೆ ನಿಮ್ಮ ಮನೆ ಕಡೆ ಯಾರು ಸಲ ಬಂದಿನಿ ಕರೆಯಕ್ಕ? ಏಸಲ ಅಡ್ಡಾಡಿ ನಿಮ್ಮ ಮನೆಗೆ ಯಾರು ಸಲ ಅಡ್ಡಾಡಿನಿ? ನಾ ಅಡ್ಡಾಡಿನಿ ಇಲ್ಲಂತ ಒಣೆ ಮಂದ್ಯಾರ ಕೇಳು. ಹಾ ಸುಳ್ಳು ಹೇಳಿದ್ರ ಒಣನ್ ಮಂದಿ ಒಣನ್ ಮಂದಿ ನಾನು ಕಾಕ್ಯಂತ ಕುಂದ್ರಕ್ ನೀ ಆಳು ಇಟ್ಟಿರ ರೊಕ್ಕ ಕೊಟ್ಟೇನ ಅವ್ರಿಗೆ ರೊಕ್ಕ ಕೊಡ್ಬೇಕು ಅವ್ರಿಗೆ ಏನ್ ಹದಿನೂರು ರೂಪಾಯಿ ಕೂಡ ಒಣನರಿಗೆಲ್ಲ ಹೇಳಿ ಬಂದಿರ್ತಾನ ಅಂತ ಕುಂತಿರ್ತಾನ ಗೊರಂ ಬಂದ್ರ ಕರ್ಕ ಹೇಳ್ರ ಅಂತ ಹೇಳತ್ನ. ಎಲ್ಲಿ ಅಂತ ಹುಡುಕ್ಬೇಕು ನಿನ್ನ? ಹಾ ಎಲ್ಲಿ ಅಂತ ಹುಡುಕ್ಬೇಕ? ಫೋನ್ ಹಚ್ಬೇಕು ನನಗ? ಬಾರಯ್ಯಪ್ಪ ಫೋನ್ ಹಚ್ಚಿನಿ ಎಲ್ಲ ಮಾಡೀನಿ. ಮತ್ತೆ ನನ್ನ ಫೋನ್ ರಿಸೀವ್ ಮಾಡ್ಲಾರ ನಮ್ಮ ತಂಗಿ ಫೋನ್ ಇಲ್ಲಿ ಸಮಗೆ ಹಚ್ಚೀನಿ ಬಾ ಊಟ ಮಾಡ್ಕೊಂಬರ ಅಂತ ಏನ ಗೊಳಾಡ್ಸಿ ಅಂತ ಕುಂದಿರ್ತೀವಿ. ಹಾ ನನ್ನ ಫೋನ್ ಯವ್ವ ನನ್ನ ಫೋನ್ ಬೇ. ಅಯ್ಯಪ್ಪ ನಿನ್ನ ಕಡೆ ಫೋನ್ ರೀ ಎಲ್ಲಿ ಸುಂಕರ ಮರ್ಷ ಬಿಡಪ್ಪ ಕೊಡಕತ್ತೆ ಬಾ ಅನ್ಮೇಸಿ ಬಾ ಸುಮ್ಮನೆ ಅನ್ನಾಡಕತ್ತೆ ಬಿಡ್ಕೊಂತ ಕೂರ್ಬೇಡ ಊಟ ಮಾಡ್ಕೊಂಬರ ಅಂತ ಬಾ. ಏ ಹೋಗಬೇ ನೀ ದೇವ್ರ ಮಾಡೋಣ ಮುಂಜಾನೆ ಗೊತ್ತೈತೆ ನಮಗೇನು ಮಾನ ಮರ್ಯೋದಿಲ್ಲನ ಯಾಕೋ ಮರ್ಷಮ್ಮ ಸ್ವಾಭಿಮಾನಿ ಮನುಷ್ಯಪ್ಪ ನೀನು ಸ್ವಾಭಿಮಾನಿ ಕೇಳ ನಮ್ಮ ದೋಸ್ತನ ಮಾತು ಕೇಳ ಸ್ವಾಭಿಮಾನ ಮನುಷ್ಯ ನಾನು ಗೌರವಕ್ಕ ನಾವು ಊರು ಬಿಟ್ಟು ಎಲ್ಲಿ ಹೋಗಿರ್ತೀವಿ ಇದೇ ಕಟ್ಟಿಗೆ ಕೂತಿರ್ತೀವಿ ನಾವೆಲ್ಲ ಬೇರೆ ಕಡೆ ಹೋಗಿರ್ತೀವಿ. ಏಯಪ್ಪ ಗುರುವೆ ನಿನ್ನ ಆಯಾ ಒಟ್ಟ ಕರೆದಿಲ್ಲ ಬ್ಯಾಗ್ ಬಿಡಪ್ಪ ಕೊಡಕತ್ತಿ ನೀನು ಈಗೇನು ಹೇಳಿದಿಲ್ಲ ನಮ್ಮ ಮನೆಗೆ ಏನಾರು ಕಾರ್ಯವಾಗಲಿ ಅವಾಗ ಹೇಳತ್ ನಾನು ನಿನಗೆ ಈಗ ಕುಡ್ದಿದ್ದಿ ನಿಶ್ಚಿ ಹೇಳಿಲ್ಲ ಆಮೇಲೆ ಮಾತಾಡ್ತೀನಿ ಈಗೇನು ಮಾತಾಡಲ್ಲ ನಾನು. ಹಾಂ ಅಂದ್ರೆ ನನಗೆ ಪತ್ರಗಳು ಎಲ್ಲಿ ಸಿಗೋಲ್ಲ ಅಂದಾಗ ಆತು ಇಂಡೈರೆಕ್ಟಾಗಿ ನಿನ್ನ ಕೂಡ ಮಾತಾಡ್ಕೆಂತ ಕುಂದ್ರಾಕ ನಂಗೆ ಟೈಮ್ ಇಲ್ಲ ಮನೆಯಾಗ ಬೀಗರು ಬೀಗರು ಬಂದಾರ ಊಟ ಮಾಡ್ಸೋದೈತೆ ನೀ ಬಂದ್ರ ಬಾಯಪ್ಪ ಬರ್ಲಿಕ್ಕ ಬಿಡು ನೀ ಬರ್ಲಿಕ್ಕೆ ನಮ್ಮ ಮನೇನ ಕಾರ್ಯ ನಿಂದಿರ್ಗಲ್ಲ ನಿಮ್ಮ ಅಪ್ಪದ ತುಂಬೈತೆ ಪ್ರಿಯಾಂಕ ನೀನ್ರ ಬಾರ್ಬೆ. ಯಪ್ಪ ನಾನು ಅಜ್ಜಿ ಮನೆಗೆ ಉಣ್ಣಕ್ಕೆ ಹೋಕ್ಕಿನಿ. ಬ್ಯಾಡಿಯಪ್ಪ ಮನೆಗೆ ಹೋಗ್ಯವ್ವ. ನಿಮ್ಮವನ ಹೋಗ್ಕೊಬಿಡಲ್ಲ ಅಲ್ಲೇ ಮಗ್ಲ ಮಗ್ಲ ಮನೆಯವ್ರ ನಾವು ಈಗ ಬಂದಳ ಕರೆಯಕ್ಕ ನಾವು ಕರೆಯಕ್ ಬಂದ್ರೆ ಗಟ್ಲ ಹಂಗ ಹೋಗ್ಬಿಡೋದನ. ಹೀ ನಿಂಗೆ ಶಾಲ ಹಚ್ಚಿ ಸಣ್ಣ ಹುಡುಗ ಕರ್ಕೊಂಡು ಹೋಗ್ತಾರೆ ಬ್ಯಾ ನಿನ್ಗೆ. ಹಾ ಮಟನ್ ಪೀಸ್ ಸಿಗುತ್ತೆ ಅಂತ ಹೇಳಿ ನಿಮ್ಮ ಅಪ್ಪಂದ ಮರ್ಯ ತೆಗ್ತಿದ್ದಿ ದೊಡ್ಡ ಮರ್ಯಾದಿ. ಬಾರ್ಬೆ ಹೋಗನ್ ಬಾ ಊಟ ಮಾಡ್ಕೊಂಡ್ ಬರ ಅಪ್ಪ ನಾವು ಅಕ್ಕಿ ನೋಡು ಇಲ್ಲೇರು. ಏ ನಿಮ್ಮ ಮೌನ ಹೋಗ್ಬೇಡ ಬಾ ಹೋಗ ನಿನ್ನ. ಏ ನಿಮ್ಮ ಮೌನ ಆಸೆ ಬರ್ಕಿ. ಏ ಅನ್ವೇಷಿ ಏ ಎಂತ ಚಾನ್ಸ್ ಮಿಸ್ ಮಾಡಿಕ್ಕಿಂದು ಇಲ್ಲಿ ಡೇಯ್ ಮಟನ್ ಅವನ ಕರೆಕ್ಟ್ ಬಂದಿದ್ಲು ಹೋಗ್ಬೇಕಲೇ. ಡೇ ಅಪ್ಪ ನಾನು ಹಂಗ ಅನ್ನಿ ಹೋಮರಯ್ಯ ಒತ್ತಾಯ ಮಾಡಿ ಕರೆದ್ರೆ ಮಾತ್ರ ಊಟಕ್ಕೆ ಹೋಗ್ಬೇಕು ಅಂದಾಗ ಬೆಲೆ ಇರ್ತೈತೆ. ಬಾ ಕೇಳಂತ ಬಾ ಅನ್ಮೇಷ ಊಟಕ್ಕೆ ಬಾ ಅಂತಾಳ ಹಂಗನದ ಚೇರ್ ಹಿಂಗ ಇಚ್ಚಾರ ನಿಂದ ಹಂಗ ಮತ್ತೆ ಮರ್ಯಾದೆ ಇಟ್ಕೋಬೇಕು ಮರ್ಷ. ಹೌದು ನಾ ಇವ್ರಾಗ ಹೆಂಗ ಅವ ಅವ ಐತಂತ ನಮ್ಮ ಉಬ್ಬಸ್ಬೇಡ ಬಾ ಕೇಳಲೆ. ನನ್ನ ಕರೆದಾರಲ್ಲ ನಾನು ಏನಾರು ಹೊಟ್ಟೆ ತುಂಬ ಉಂಡು ಎರಡು ಪೀಸ್ ಉಳಿದ್ರೆ ಹಾಕ್ತ ಸುಮ್ಕೆ ಇರ ನೀನು ನಿನ್ನ ಹತ್ರ ಯಾರು ಕರಿಗಲ್ ತಮ್ಮ. ಏಯ್ ಬಾಲಿ ಹೋಗಣ ನಡಿ ಹೋಗೋಣ ಹೋಗಣ ನಡಿಯಪ್ಪ ನಡಿ ಗೌರವನ ಮನೆಗೆ ಚಿಕನ್ ತಿನ್ನಕ್ಕ ನಡಿ ಹಿಡ್ಕರೆ ಸ್ವಲ್ಪ ಮಟನ್ ಚಿಕನ್ ಸ್ಟಡಿ ಆಗಿರ್ಬೇಕಲ್ಲ ಸ್ಟಡಿ 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 ಐ ಆಮ್ ಸ್ಟಡಿ. ನಮಸ್ಕಾರ ರಮೇಶ್ವರೇ. ಹಾ ನಮಸ್ಕಾರ ರೀ ಸರ್. ಏನ್ರಿ ಈ ಕಡೆ ನಮ್ಮ ಓಣಿ ಕಡೆ ಬಂದ್ಬಿಡ್ರಿ? ನೀವು ಪ್ರಿಯಂಕರ್ ಅಪ್ಪ ಅಲ್ರಿ? ಹೌದ್ರಿ ಸರ. ಯಾಕ್ರಿ ಸರ್ ನಾ ಇದ ಊರಾಗ ಇರ್ತೇನೆ ನಿಮ್ಗೆ ಗೊತ್ತಿಲ್ಲನ್ರಿ ಸರ? ಅಲ್ರಿ ರಮೇಶ್ವರ 20 ದಿವಸ ಆತು ಹುಡುಗಿನ ಕಾಲೇಜ್ ಯಾಕೆ ನೀವು ಕಳ್ಸವಲ್ರಿ ಸರ? ಆಕೆ ನಿಮ್ಮ ಹೈಸ್ಕೂಲಾಗ ಇದ್ದಾಗ ಭಾಳ ಶಣಕ್ಕಿದ್ರಿ ಸರ್. ಈಗ ಕಾಲೇಜಿಗೆ ಹೋಗ್ಯಾಳ್ರಿ ಸರ್. ಎಲ್ಲಿ ಬೇಕಲ್ಲ ಗಂಡ ಹುಡ್ರು ಕೂಡ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಂತಾಳ್ರಿ ಸರ್. ರಮೇಶ್ವರ ಹಂಗೆಲ್ಲ ವಿಚಾರ ಮಾಡಬಾರ್ದು. ಕಾಲೇಜ್ ಹೋಗೋ ಹುಡುಗರ ಮೇಲೆ ಏನಾದರೂ ನೋಟ್ಸ್ ಇರ್ತಾವ ಕೇಳವಿರ್ತಾವ ಏನೋ ಒಂದು ವಿದ್ಯಾರ್ಥಿಗಳಂತೆ ಮಾತಾಡ್ತಿರ್ತಾರೆ ಹಂಗೆ ತಪ್ಪು ತಿಳ್ಕೊಬಾರ್ದ್ರಿ ಸರ್. ಹಂಗಲ್ ಬಿಡ್ರಿ ಅದ ರಮೇಶ್ವರ ಈ ರೀತಿ ಆಲೋಚನೆ ಮಾಡಬೇಡ್ರಿ. ಎಲ್ಲ ಪಾಲಕರು ನಿಮ್ಮಂಗ ಈ ರೀತಿ ವಿಚಾರ ಮಾಡಿದ್ರೆ ಕಾಲೇಜ್ಗೆ ಮಕ್ಕಳು ಬರೋದಾದ್ರೆ ಹೆಂಗ್ರಿ ಸರ? ಅವಕ್ಕೆ ಏನು ಮಾಡ್ತಾಳ್ರಿ ಕಾಲೇಜ್ ಕಳಿಸ್ಬಾಡ್ರಿ ಬರೋ ಗಂಡ ಹುಡ್ರ ಜೊತೆಗೆ ಎಲ್ಲಿ ಓಣ್ಯಾಗ ಪೋಣ್ಯಾಗ ಎಲ್ಲಿ ಬೇಕಲ್ಲಿ ಮಾತಾಡಿ ನಿಂತ ಅಂತಾಳ್ರಿ ಸರ? ರಮೇಶ್ವರ ಈ ರೀತಿ ಅಲ್ಬಾರ್ದು ಮಾತಾಡಬಾರ್ದು. ಆಕೆಗೆ ಕುಂದಿರಿಸಿ ಬುದ್ಧಿ ಹೇಳಮ್ಮ. ಇವತ್ತು ಯಾರ ಜೊತೆ ಮಾತಾಡಲಿ ಅಂತೇಳಿ ಆ ರೀತಿ ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಎಷ್ಟೊಂದು ಸೌಲಭ್ಯಗಳದಾವ. ಒಬ್ಬ ಹುಡುಗಿ ಕಾಲೇಜ್ ಕಲಿಸ್ಲಂದ್ರೆ ಆಕೆ ಇನ್ನೂ ತನ್ನ ಪರಂಪರೆಯನ್ನು ಮುಂದುವರಿಸ್ತಾಳ ನಿಮ್ಗೆ ಗೊತ್ತಿಲ್ಲ. ನನ್ನ ಮಾತು ನೀವು ಕೇಳ್ರಿ, ಆಕೆನ ದಯಮಾಡಿ ಕಾಲೇಜಿಗೆ ಕಳಿಸೋ ಪ್ರಯತ್ನ ನೀವು ಮಾಡಲೇಬೇಕು. ನೀವು ಆಕೆ ನಿಮ್ಮ ತಾಕ ಹೈಸ್ಕೂಲಾಗಿದ್ದಾಗ 8ನೇ ಕ್ಲಾಸ್ ಕದ್ದಿದ್ದಲ್ರಿ ಅವಾಗ ಭಾಳ ಚೆನ್ನಾಗಿದ್ದಳ್ರಿ ಸರ. ಈಗ ಸರ ಕಾಲೇಜ್ ಓದಾಗ್ಲಿಂದ ಏನು ಸೊನ್ನೆ ತಪ್ಪಿಡತ್ರಿ ಹುಡುಗಿ ಅದ ಯಾವುದಕ್ಕೆ ಬಿಡಿಸ್ಯಂದ್ರೆ ಸರ ಸೊನ್ನೆ ಸೂಕ್ಷ್ಮ ಕಲಿತಾಳಂತ 20 ದಿವಸ ಮನೆಗೆ ಬಿಟ್ಟಿನ್ರಿ ಸರ. ಸಣ್ಣ ಇಲ್ಲ ಸೂಕ್ಷ್ಮ ಇಲ್ಲ ಅವನು. ನಮಸ್ಕಾರ ಸರ್. ನಮಸ್ಕಾರಮ್ಮ.
ನಾ ಪ್ರಿಯಾಂಕರ ಅಮ್ಮರಿ ಅಜ್ಜಿ. ಹೌದನಮ್ಮ, ಯಾಕಮ್ಮ ಪ್ರಿಯಾಂಕನ ಕಾಲೇಜಿಗೆ ಬಿಡಿಸಿದ್ರಿ? ಎಷ್ಟು ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂದ್ರೆ ಆಕಿ ಭಾಳ ಜಾಣೆಮ್ಮ, ವಿದ್ಯಾವಂತ ಇದ್ದಾಳ, ಯಾಕೆ ಬಿಡಿಸ್ತೀರಮ್ಮ ಕಾಲೇಜ್? ಆಕಿನ ಯಾಕೆ ಕಳ್ಸವಲ್ರಿ ಶಾಲೆ ಕಾಲೇಜಿಗೆ? ಎಲ್ಲಿ ಕಳ್ಸಲ್ರಿ ಇನ್ ಮುಂದೆ? ಅಲ್ಲಮ್ಮ, ನಾನು ಯಾಕೆ ಇಷ್ಟು ಹೇಳಕತ್ತೀನಿ ಅಂತಂದ್ರೆ, ಪ್ರಿಯಾಂಕಾ ಭಾಳ ಜಾಣಿದಾಳಮ್ಮ, ನಿಮಗೆ ಕೈ ಮುಗಿದು ನಾನು ವಿನಂತಿ ಮಾಡ್ತೀನಿ, ಆ ಹುಡುಗಿನ ಕಾಲೇಜಿಗೆ ಕಳಿಸ್ರಿ. ಆಕೆ ಒಂದು ದಿವಸ ಓದಿ ಒಂದು ನೌಕರಿ ತೊಗೊಂಡ್ರಂದ್ರೆ ಅವಾಗ ನಿಮಗೆ ಆಕೆ ಮೌಲ್ಯ, ಆಕೆ ಬೆಲೆ ಏನನ್ನೋದು ಗೊತ್ತಾಗುತ್ತಮ್ಮ. ದಯಮಾಡಿ ಆಕೆನ ಕಾಲೇಜಿಗೆ ಕಳಿಸ್ರಿ. ಶಾಲೆ ಬಿಡಿಸಿದ್ರ ಬುದ್ಧಿ ಕಲಿತಾಳ್ರಿ. ಅಲ್ಲಮ್ಮ, ಇಬ್ಬರು ತಿಳಿಕಿದ್ದಾರೆ ರೀ, ಅಜ್ಜಿ ಅಜ್ಜದಿ ಆತ ತಂದೆದನ, ಯಾರ ಜೊತೆನೋ ಮಾತಾಡಿದ್ಲು ಅಂತಂದ್ರೆ ಆ ರೀತಿ ಸಂಶಯ ಪಟ್ಟರೆ ಬೆಳೆಯುವಂಥ ಮಕ್ಕಳು ಅವ್ರ ಈ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ? ಕಾಲೇಜಿಗೆ ಬರೋ ಮಕ್ಕಳನ್ನ ಆ ರೀತಿ ನಾವು ನಡೆಸ್ಕೋಬಾರ್ದು. ಅವ್ರನ್ನ ಕೂಡಿಸಿ ಕರೆದು ಮಾತಾಡಿಸಿ ಹೇಳಬೇಕು, ಇಲ್ಲಾಂದ್ರೆ ನನಗೆ ಹೇಳ್ರಿ, ನಾನು ಆಕೆಗೆ ಸ್ವಲ್ಪ ತಿಳುವಳಿಕೆ ಹೇಳೋ ಪ್ರಯತ್ನ ಮಾಡ್ತೀನಿ. ಹಂಗೆ ಮಾಡಬೇಡ್ರಿ, ಕಾಲೇಜಿಗೆ ಕಳ್ಸಿದ್ರೆ ಬುದ್ಧಿ ಬರಗಳ್ರ ಆಕೆಗೆ, ಅದಕ್ಕೆ ಮನೆಯಾಗ ಬಿಟ್ಟಿವ್ರು ನಾವು. ಅನ್ವೇಶ್ ಅವರೇ, ಯಾವ ರೀತಿ ಆಲೋಚನೆ ಮಾಡ್ತೀರಿ? ಇವತ್ತಿನ ಕಾಲದೊಳಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ನಾವು, ಆಕೆನ ವಿದ್ಯಾವಂತರನಾಗಿ ಮಾಡಬೇಕು. ನಾವೆಲ್ಲ ತಿಳುವಳಿಕೆ ಇದ್ದವರು ಈ ರೀತಿ ಹೆಣ್ಣು ಮಕ್ಕಳಿಗೆ ಸಂಶಯ ಮಾಡಿ ಈ ರೀತಿ ಮಾಡಿದ್ರೆ ಅದು ಬಹಳ ತಪ್ಪು ಅನಿಸ್ತದೆ ನೋಡ್ರಿ. ಕಳ್ಸಲ್ಲ ಬಿಡ್ರಿ ಸರ್ ನಾವು. ಅಜ್ಜಿ ಅಜ್ಜಿ, ನನ್ನ ಕಾಲೇಜಿಗೆ ಕಳ್ಸಂತ ನೀನಾದ್ರೂ ಹೇಳು ಅಜ್ಜಿ. ಅಪ್ಪ ಅಪ್ಪ, ನಾ ಕಾಲೇಜಿಗೆ ಹೋಗ್ತೀನಪ್ಪ, ನಾನು ನಡ್ಕೊಂಡಿದ್ದು ನಿಂಗೆ ಹಂಗೆ ಕಂಡಿರ್ಬೋದು, ನಾನೇನು ಹಂಗೆ ಮಾಡಿಲ್ಲಪ್ಪ, ನನ್ನ ಕಾಲೇಜಿಗೆ ಕಳ್ಸಪ್ಪ ಅಜ್ಜಿ, ನೀನಾದ್ರೂ ಹೇಳು ಅಜ್ಜಿ. ಸ್ವಲ್ಪ ಮಾತಾಡೋದು ನಿಂದ್ರಸ, ಬರೀ ನಿಂದ ಬಾರಿಸ್ತೇನು, ನಾನು ತಿಳ್ಕ, ನಾ ಹೇಳೋ ತಿಳ್ಕ, ಕಾಲೇಜಿಗೆ ಕಳಿಸ್ಬಾರ್ದಂತ ತೀರ್ಮಾನ ಮಾಡಿಬಿಟ್ಟು ಏ ಅನ್ವೇಷ ಮಾತು ನೀ ಕಳಿಸಿ ಕಳಿಸಿದ್ ನೋಡು. ಏ ಹೇಳವ, ನಿನ್ನ ಮಾತು ಎಂದ್ರೆ ಉಗಳಕ್ಕೆ ದಟ್ಟೆ ನೆನಪಿಲ್ಲ, ಕಳಿಸಿಲ್ಲ ಮನೆಗರ್ಲಕ್ಕೆ. ಪರಮೇಶ್ವರೇ ನೋಡ್ರಿ, ಆ ಹುಡುಗಿ ಮುಖ ನೋಡ್ರಿ, ಎಷ್ಟು ಕಾಲೇಜ್ ಕಲಿಬೇಕು, ನಾನು ಅಭ್ಯಾಸ ಮಾಡಬೇಕು, ಎಲ್ಲರೂ ಹುಡುಗಿಯರೊಳಗೆ ನಾನು ಒಂದು ಹೆಸರು ಮಾಡ್ಬೇಕನ್ನೋದು. ಆ ಹುಡುಗಿಯರ ಮುಖ ನೋಡ್ಕೊಡ್ರಿ, ನಿಮ್ಗೆ ಕರುಣೆಯರ ಬರಲಿ. ನನ್ನ ಮಾತು ಕೇಳ್ರಿ, ಆಕೆಗೆ ತಿದ್ದಿ ಬುದ್ಧಿ ಹೇಳೋ ಜವಾಬ್ದಾರಿ ನಂದು. ಇನ್ಮೇಲೆ ಚಿಂತೆ ಮಾಡಬೇಡ ನೀವು, ನಾಳೆ ಬೆಳಿಗ್ಗೆ ನೀನು ಕಾಲೇಜಿಗೆ ಬಾ, ನಿಮ್ಮಪ್ಪ ನಿಮ್ಮ ಅಜ್ಜಿಗೆ ಹೇಳೋ ಜವಾಬ್ದಾರಿ ನಂದು. ಓಕೆನಾ? ಓಕೆ.